ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನಿವತ್ತು ಒಂದು ಹೊಸ ವ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನಪ್ಪ ಅಂದರೆ, ಮೊದಲಿಗೆ ಬಂದುಬಿಟ್ಟು ನಾನು ಇಲ್ಲಿ ಚಿಕನ್ನು ಹಾಗೆ ಇದಕ್ಕಿದ್ದ ಬೇಳೆ ಸಾಂಬಾರದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇವಾಗ ಇದಕ್ಕಿನ ಬೇಳೆ ಹಾಗೆ ಚಿಕನ್ನು ಹಾಗೆ ಇದಕ್ಕಿನ ಬೇಳೆ ಕಾಂಬಿನೇಷನ್ನಲ್ಲಿ ಸಾಂಬಾರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇವೆಲ್ಲ ತೊಗೊಂಡಿದ್ದೀನಿ. ಇದರ ಮಾಡಿದ ಚಿಕನ್ಗೆ ಇದು ಇದಕ್ಕಿದ್ದ ಬೇಳೆ ಹಾಕೋದ್ರಿಂದ ತುಂಬಾ ಸಾಂಬಾರು ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ, ರೈಸ್ಗೆ, ಏನಕ್ಕೆ ಆಗಲಿ ತುಂಬಾ ಸೂಪರ್ ಆಗಿರುತ್ತೆ. ಈ ಥರ ಮಾಡಿ ನೋಡಿ ನೀವು. ಅಂದರೆ ಮಾಡ್ತಾರೆ ಎಲ್ಲರೂ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರಲ್ವಾ, ಅದಕ್ಕೆ ನಾನು ಹೇಗೆ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನೀವು ಒಂದ್ಸಲ ಟ್ರೈನು ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ ನಾನು ಮಾಡೋ ಥರ ಸಾಂಬಾರನ್ನ ಮಾಡೋದು ನಿಮಗೆ ಎಷ್ಟು ಚೆನ್ನಾಗಿದೆ ಟೇಸ್ಟು ಸಾಂಬಾರು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಮಾಡಿ ಹೇಗಿದೆ ಅಂತಲೂ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನಾರ್ಮಲಾಗಿ ಚಿಕನ್ ಸಾಂಬಾರ್ಗೆ ಮಸಾಲೆ ಯಾವ ಥರ ತೊಗೊತೀವಿ ಅದನ್ನು ಎಲ್ಲನೂ ತೊಗೋಬೇಕು. ನಾನು ಚಿಕನ್ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ಡೀಟೇಲಾಗಿ ನಾನು ವಿಡಿಯೋ ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ, ಅದನ್ನು ನನ್ನ ಚಾನಲಲ್ಲಿ ಸರ್ಚ್ ಮಾಡಿ ನೋಡಿ. ಇವಾಗ ಬನ್ನಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಬಂದುಬಿಟ್ಟು ಮಸಾಲ ಐಟಮ್ಸು ತೊಗೊಂಡಿದ್ದೀನಿ. ಇದು ಏನೇನು ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಬಂದುಬಿಟ್ಟು ಚಕ್ಕೆ, ಲವಂಗ, ಮೆಣಸು, ಹಾಗೆ ಇದು ಬಂದುಬಿಟ್ಟು ಇವು ಬಂದುಬಿಟ್ಟು ಗಸಗಸೆ, ಹಾಗೆ ಸ್ವಲ್ಪ ಒಂದು ಹಾಫ್ ಟೀಸ್ಪೂನು ಜೀರಿಗೆ, ಮತ್ತು ಇದು ಬಂದುಬಿಟ್ಟು ನಾನು ಈರುಳ್ಳಿ ಒಂದೆರಡು. ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಆ ಕ್ವಾಂಟಿಟಿಯಲ್ಲಿ ನೀವು ಮಸಾಲೆನ ಹೆಚ್ಚು ಮಾಡ್ಕೋಬೋದು, ಇಲ್ಲ ಕಡಿಮೆ ಮಾಡ್ಕೋಬೋದು. ನಾನು ಇದು 1 ಕೆಜಿ ಚಿಕನ್ನು ಹಾಗೆ ಒಂದು 1/2 ಕೆಜಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಇದಕ್ಕಿದ್ದ ಬೇಳೆ, ಅದನ್ನಕ್ಕೆ ಇದನ್ನು ನಾನು ತೊಗೊಂಡಿದ್ದೀನಿ ಮಸಾಲೆ. ಅಂದರೆ ನಾನು ಸಾಂಬಾರು, ನಮಗೆ ಗ್ರೇವಿ ಸಾಂಬಾರು ಗಟ್ಟಿಯಾಗೂ ಇರಬೇಕು, ಅದಕ್ಕೆ ಜಾಸ್ತಿಯಾಗೂ ಇರಬೇಕು, ಅದಕ್ಕೋಸ್ಕರ ನಾನು ಇಷ್ಟು ತೊಗೊಂಡಿದ್ದೀನಿ. ನೋಡಿ, ನಮಗೆ ಸಾಂಬಾರು ಜಾಸ್ತಿ ಗಟ್ಟಿಯಾಗಿ ತಿಕ್ಕಾಗಬೇಕು ಅಂದರೆ ಈ ಥರ ಕೊಬ್ಬರಿ ಜಾಸ್ತಿ ಹಾಕ್ಕೋಬೇಕು, ಮತ್ತು ಅದಕ್ಕೆ ತಕ್ಕಂತೆ ಕಡಲೆಪಪ್ಪು ಆಗಲಿ ಕಡಲೆ ಬೀಜ ಆಗಲಿ ಸೇರಿಸಿದ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ, ಸಾಂಬಾರು ಗಟ್ಟಿಯಾಗೂ ಇರುತ್ತೆ. ನೀವು ಸಾಂಬಾರು ಗಟ್ಟಿ ಬೇಕು ಅಂತ ಧನಿಯಾ ಪುಡಿ ಜಾಸ್ತಿ ಹಾಕಿದ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಆಗೋಗುತ್ತೆ, ಒಂಥರ ಕಹಿ ಥರ ಬರುತ್ತೆ. ಅದನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ನೋಡಿ, ಹಾಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಇದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಇನ್ನು ಹಸಿ ಕೊಬ್ಬರಿನೂ ತೊಗೊಂಡ್ರೇನು ಚೆನ್ನಾಗಿರುತ್ತೆ, ಹಸಿದ ಬದಲು ನಾನು ಒಣದಕ್ಕೆ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದೆರಡು, ಹಾಗೆ ಇಲ್ಲಿ ಬಂದುಬಿಟ್ಟು ಶುಂಠಿ ಮತ್ತು ಕೊತ್ತಂಬರಿ. ಸಾಂಬಾರಿಗೆ ಕೊತ್ತಂಬರಿ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರತ್ತಲ್ಲ ಚಿಕನ್ ಸಾಂಬಾರಿಗೆ. ನೀವು ಬೇಕಿದ್ದರೆ ಪುದೀನಾನೂ ಹಾಕ್ಕೋಬೋದು. ಹಾಗೆ ಒಗ್ಗರಣೆಗೆ ಎಲ್ಲ ಒಂದು 2 ಟೊಮೊಟೊ ಮತ್ತು ಇನ್ನೊಂದು ಈರುಳ್ಳಿನ ಎಲ್ಲ ಹಚ್ಚಿ ಇಟ್ಕೋಬೇಕು, ಮತ್ತು ಒಗ್ಗರಣೆ ಹಾಕಿ ಮಾಡ್ಕೋಬೇಕು. ಮತ್ತು ನಾನು ಇದು ಮಸಾಲೆ ಐಟಮು ಮಾತ್ರನೇ, ಇವುಗಳನ್ನೆಲ್ಲ ನಾವು ರುಬ್ಕೋಬೇಕು. ಮತ್ತು ಧನಿಯಾ ಪುಡಿ ಹಾಗೆ ಖಾರ ಪುಡಿನ ಸೇರಿಸ್ಕೊಂಡು ಇವುಗಳನ್ನ ಎಲ್ಲನೂ ರುಬ್ಕೋಬೇಕು. ಹಾಗೆ ಸ್ವಲ್ಪ ಕಡಲೆಪಪ್ಪು ಮತ್ತು ಸೇರಿಸ್ಕೊಂಡು ಇವುಗಳನ್ನೆಲ್ಲ ಚೆನ್ನಾಗಿ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಧನಿಯಾ ಪುಡಿ, ಖಾರ ಪುಡಿ, ಕಡಲೆಪಪ್ಪು, ಹಾಗೆ ಅರಿಶಿನ ಪುಡಿ ಈ ಮೂರೂ ಹಾಕಿ ನಾನು ಈ ಥರ ರುಬ್ಕೊಂಡಿದ್ದೀನಿ ಗ್ರೈಂಡರಲ್ಲಿ. ಇವಾಗ ಬಂದುಬಿಟ್ಟು ಒಗ್ಗರಣೆನ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದೇ ಸಲ ಕುಕ್ಕರಲ್ಲೇ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ಕುಕ್ಕರಲ್ಲಿ ಒಂದು 3 ಟೇಬಲ್ಸ್ಪೂನಷ್ಟು ಆಯಿಲ್ನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ, ಹಾಗೆ 2 ಲವಂಗ ಹಾಕಿ, ಒಂದು ಬಿರಿಯಾನಿ ಎಲೆ, ಹಾಗೆ ಕಸ್ತೂರಿ ಮೇತಿ ಒಂಚೂರು ಈ ಥರ ಹಾಕಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸಾಸಿವೆಯನ್ನು ಹಾಕ್ತಾ ಇಲ್ಲ. ಮತ್ತು ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದಂಥ ಒಂದು ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋಷ್ಟರೊಳಗೆ ನಾವು ಮಸಾಲೆನೆಲ್ಲ ರುಬ್ಬಿ ಇಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಳ್ಳೋಣ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ
ನಮಗೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಮಸಾಲೆ ಎಲ್ಲ ಕಲ್ಲರೂ ಚೇಂಜ್ ಆಗಬೇಕು. ಅಲ್ಲಿವರೆಗೂ ನಾವು ಕೈ ಆಡಿಸ್ತಾ ಅದನ್ನು ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗಿದ್ರೇ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ನಿಮಗೆ ಬೇಕಿದ್ದರೆ ಹೀಗೆ ಡೈರೆಕ್ಟಾಗಿಯೂ ನೀವು ಕಲಸಿ ಚಿಕನ್ನು ಎಲ್ಲ ಕಲಸಿ ಇಟ್ಬಿಡ್ಬೋದು, ಅದೊಂಥರ ಟೇಸ್ಟ್ ಬರುತ್ತೆ. ಈ ಥರ ಮಸಾಲೆನ ಎಲ್ಲ ಫ್ರೈ ಮಾಡಿಕೊಂಡ್ರೆ ಇದೊಂಥರ ಟೇಸ್ಟ್ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಕೆಲವರಿಗೆ ತುಂಬ ನುಣ್ಣಗಿರೋದು, ಮಸಾಲೆ ನುಣ್ಣಗೆ ರುಬ್ಕೊಳ್ಳೋದು ಇಷ್ಟ ಆಗುತ್ತೆ. ಕೆಲವರಿಗೆ ಈ ಥರ ತರಿ ತರಿಯಾಗಿ ಇರೋದು ಇಷ್ಟ ಆಗುತ್ತೆ. ಜಾಸ್ತಿ ನುಣ್ಣಗೆ ರುಬ್ಕೊಂಡ್ರೆ ಅದೊಂಥರ ಇರುತ್ತೆ. ಇದು ತರಿ ತರಿಯಾಗಿದ್ದರೆ ರುಬ್ಬೋ ಕಲ್ಲಲ್ಲಿ ರುಬ್ಬಿದ ಥರನೇ ಇರುತ್ತೆ. ಆ ಥರ ನೋಡಿ, ನಿಮಗೆ ಮಾತುಗಳು ಹೇಳ್ತಾನೆ. ನಾನು ಚಿಕನ್ನ ತೊಳೆದು ಇಟ್ಕೊಂಡಿದ್ದಂಥ ಚಿಕನ್ನ ಸೇರಿಸಿದ್ದೀನಿ. ಇದು ಬಂದುಬಿಟ್ಟು 1 ಕೆಜಿ ಚಿಕನ್ ಆ ಥರ ಇರುತ್ತೆ. ಅದನ್ನು ನಾನು ಸೇರಿಸಿ ಒಂದು ಸ್ವಲ್ಪ ಹೊತ್ತು ಈ ಥರ ಮಸಾಲೆ ಜೊತೆ ಕೈ ಆಡಿಸ್ತಾ ಇದ್ದೀನಿ. ಮತ್ತು ಮಸಾಲೆ ಜೊತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿದಮೇಲೆ ನಮಗೆ ಎಷ್ಟು ನೀರು ಬೇಕು ಏನು ಅಂತ ನೀರನ್ನ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇವಾಗ ಅದನ್ನು ಮುಚ್ಚಳನ ಮುಚ್ಚಿಟ್ಟು ಒಂದು ನಾವು ದೊಡ್ಡ ಬಾಯ್ಲರ್ ತೊಗೊಂಡಿರೋದು ಅದಕ್ಕೋಸ್ಕರ ಒಂದು 4 ವಿಸಿಲ್ಸ್ 5 ವಿಸಿಲ್ಸ್ ಬರೋ ತನಕ ಕುಕ್ ಮಾಡ್ಕೋಬೇಕು. ನಾನು ಅಲ್ಲಿ ಮುಚ್ಚಳನ ಮುಚ್ಚಿಟ್ಟು ಇಲ್ಲಿ ಬಂದುಬಿಟ್ಟು ನಾನು ನೈಟಲ್ಲಿ ತೋರಿಸ್ದೆ ಅಲ್ವಾ, ನೈಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಬ್ಲೌಸ್ನ ಅಂತ ಹೇಳಿಬಿಟ್ಟು ಆ ಬ್ಲೌಸ್ ನಾನು ತೊಗೊಂಬಂದಿದ್ದೆ. ಇಲ್ಲಿ ಸಾಂಬಾರ್ಗೆ ಒಂದು ಕಡೆ, ಮುದ್ದೆಗೆ ಒಂದು ಕಡೆ ಇಟ್ಬಿಟ್ಟು ಇದಕ್ಕೆ ನಾನು ಬೀಡ್ಸ್ ಎಲ್ಲ ಹೊಲಿದು ಎಲ್ಲ ರೆಡಿ ಮಾಡಿದ್ದೀನಿ. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದರ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ತೋರಿಸಿದ್ದೀನಿ. ಅವತ್ತು ನೈಟಲ್ಲಿ ಹೊಲ್ದಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ದೆ, ಮತ್ತು ಬೆಳಿಗ್ಗೆಗೆ ಬೀಡ್ಸ್ ಹೊಲ್ದು ನಿಮಗೆ ತೋರಿಸ್ದೀನಿ ಅಂತ ಹೇಳಿದೆ ಅಲ್ವಾ. ನಾವು ಶನಿವಾರದ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತು ಬಂದುಬಿಟ್ಟು ಭಾನುವಾರದ ವ್ಲಾಗಲ್ಲಿ ಈ ಥರ ಬಂದಿದೆ ನೋಡಿ. ಸೂಪರಾಗಿದೆ ಡಿಸೈನ್, ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ. ಅದೆಲ್ಲ ಆಗಿದ್ದಾದಮೇಲೆ ಅಷ್ಟರಲ್ಲಿ ಕುಕ್ಕರ್ ವಿಸಿಲ್ ಎಲ್ಲ ಹೋಯಿತು. ಅದನ್ನು ಎಲ್ಲ ಹೋಗ್ಸಿದ್ಮೇಲೆ ಇವಾಗ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ನೋಡಿ. ಈ ಥರ ನೀರು ಎಲ್ಲ ಸ್ವಲ್ಪ ನೀರಾಗಿನೇ ಇದೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದಕ್ಕಿದ ಬೇಳೆ ಇದಕ್ಕೆ ಇದ್ಕೊಂಡಿದ್ವಲ್ಲ ಅದನ್ನು ನಾನು ಸೇರಿಸ್ಕೋಬೇಕು ನೋಡಿ. ಈ ಥರ ಸೇರಿಸ್ಕೊಂಡು ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಅಂದರೆ ನಿಮಗೆ ಅದು ಕುದೀತಾ ಇದೆಯಾ ಇಲ್ವಾ ಅಂತ ಗೊತ್ತಾಗತ್ತಲ್ವಾ, ಅಲ್ಲಿವರೆಗೂ ಕುದಿಸ್ಕೋಬೇಕು. ಇದನ್ನು ನೀವು ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗಿದ್ದೀರ ಅಂದರೆ ಇದು ಬೇಳೆ ಅನ್ನೋದು ತುಂಬಾ ನುಣ್ಣಗಾಗೋಗುತ್ತೆ, ಅದು ನಮಗೆ ಕೆಲಸಕ್ಕೆ ಬರ್ತಾರ ನೋಡಿದ್ರಲ್ಲ. ಟೇಸ್ಟಿ ಆದಂಥ ಹಿತ್ಕಿದ ಬೇಳೆ ಚಿಕನ್ ಸಾಂಬಾರು ಸೂಪರಾಗಿ ರೆಡಿ ಆಯಿತು. ಒಂದ್ಸಲ ನೀವೂ ಟ್ರೈ ಮಾಡಿ ನೋಡಿ. ಇಲ್ಲಿ ಬಂದುಬಿಟ್ಟು ನಮ್ಮ ಮಕ್ಕಳು, ನಮ್ಮ ಯಜಮಾನ್ರದ್ದೇನೋ ಕೆಲಸ ಇದ್ದರೆ ಅದನ್ನು ಮಾಡ್ತಾ ಇದ್ದಾರೆ. ಅವತ್ತು ಭಾನುವಾರ ಅಲ್ವಾ, ಇಬ್ಬರು ಇದ್ರಲ್ವಾ, ಅದೇನೋ ಅವರು ಜೆರಾಕ್ಸ್ ಮಾಡಿಸ್ಕೊಂಡು ಬಂದಿದ್ದರೆ ಅದನ್ನು ಏನೋ ಅದರಲ್ಲಿ ಬರೀಬೇಕು ಅಂತ ಹೇಳಿಬಿಟ್ಟು ಜಾಸ್ತಿ ಇದ್ದಾವೆ ಅಂತ ಹೇಳಿಬಿಟ್ಟು ಅವ್ರಿಗೂ ಕೊಟ್ಟಿದ್ದರು ನೋಡಿ. ಇಲ್ಲಿ ಬಂದುಬಿಟ್ಟು ನನ್ನ ಮಗ ಇದು ಪೈಪು ಎಲ್ಲ ಹಾಕಿ ಈ ಥರ ರೆಡಿ ಮಾಡಿದ್ದಾನೆ ಇದರಲ್ಲಿ ಲೋಟಸ್ ಪಾಂಡ್ ಮಧ್ಯದಲ್ಲಿ ಇಡೋಕ್ಕೆ ನೋಡಿ. ಹಾಗೆ ನಮ್ಮ ಪಕ್ಕದ ಮನೆ ನಾಯಿನೂ ಬರ್ತಾಯಿದೆ, ಚಿಕನ್ ಸಾಂಬಾರು ಮಾಡಿದ್ದೆ ಅಲ್ವಾ ವಾಸನೆ ಇಟ್ಕೊಂಡು ನೋಡಿ. ಇಲ್ಲಿ ಬಂದುಬಿಟ್ಟು ಅದೆಲ್ಲ ಆಯಿತು, ಎಲ್ಲರೂ ತಿಂದರು, ಎಲ್ಲ ಆಯಿತು ಅಂದರೆ ಅವರು ಅಲ್ಲಿ ಒಳಗಡೆ ಬರೀತಾ ಇದ್ದರು, ಇಷ್ಟೊತ್ತಿಗೆ ಇನ್ನೂ ತಿಂದಿರಲಿಲ್ವೇನೋ ಬರೀತಾ ಇದ್ದು. ಮತ್ತು ನಾನು ಇಲ್ಲಿ ಅದು ರಾತ್ರಿ ಬ್ಲೌಸನ್ನು ಹೊಲ್ದೆ ಅಲ್ವಾ, ಇವಾಗ ಸೀರೆಗೆ ಕುಚ್ಚು ಕಟ್ಟಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಇದನ್ನು ಇಲ್ಲಿ ದಾರಕ್ಕೆ ಈ ಥರ ದಾರನ ಸುತ್ತಕೊಂಡು ಇಲ್ಲಿಗೆ ಕೆಳಗಡೆಗೆ ಬಂದಿದ್ದೀನಿ. ಕೆಳಗಡೆಗೆ ಬಂದಮೇಲೆ ಇಲ್ಲಿ ಸೋಫಾಗೆ ಫಿಕ್ಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಪಿನ್ ಹಾಕ್ಕೊಂಡು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕಟ್ ಮಾಡಿ ಈ ಥರ ದಾರನ ತೆಗಿತಾ ಇದ್ದೀನಿ. ನಾವು ಬೀಡ್ಸ್ ಹಾಕೋದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಆ ದಾರನ ತೆಗಿತಾ ಇದ್ದೀನಿ. ತೆಗೆದು ಇವಾಗ ಬೀಡ್ಸ್ನ ಹತ್ತಿಸ್ಬೇಕು. ಇದು ಸಿಂಪಲ್ ಆಗಿರುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ ಥರ ನೋಡಿ, ಈ ಥರ ರೋಡ್ಸು ಬೀಡ್ಸ್ನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಈ ಥರ ದಾರನ ತೊಗೊಂಡು ಆ ದಾರದಲ್ಲಿ ಎರಡೂ ದಾರನ ಹಿಡ್ಕೊಂಡು ಒಂದು ಬೀಡ್ಸ್ನ ಹಚ್ಚಿ ಒಂದು ಮಣಿನ ಹಚ್ಚಿ ಅಲ್ಲಿಗೆ ಗಂಟು ಮಾಡ್ಕೊತೀನಿ. ಅಲ್ಲಿಗೆ ಗಂಟು ಮಾಡ್ಕೊಂಡ್ಬಿಟ್ಮೇಲೆ ಮತ್ತೆ ಮೇಲ್ಗಡೆಯಿಂದ ಎರಡು ನೋಡಿ ಈ ಥರ ಇರುತ್ತಲ್ವಾ, ಇವಾಗ ಎರಡನ್ನು ಸೇರಿಸಿ ನಾವು ಬೀಡ್ಸ್ನ ನೋಡಿ ಈ ಥರ ಎಲ್ಲನೂ ಹೊಲಿಬೇಕು.
ಅದನ್ನು ಹೊಲ್ಕೋಬೇಕು ನೋಡಿ. ಈ ಥರ ಪೋಣಿಸ್ಕೊಂಡಿದ್ದಾದಮೇಲೆ ದಾರಕ್ಕೆ ನೋಡಿ, ಇವಾಗ ಈ ಥರ ಎರಡನ್ನು ಈ ಥರ ಓಪನ್ ಮಾಡಿ ನಾವು ತೆಗೆದು ಇಟ್ಕೊಂಡಿದ್ದಂಥ ದಾರಕ್ಕೆ ಈ ಥರ ನಮಗೆ ಎಷ್ಟು ಬೇಕು ಏನು ಅಂತ ನೋಡಿಕೊಂಡು, ದೂರ ಬೇಕಾ ಹತ್ರ ಬೇಕಾ ನೋಡಿಕೊಂಡು ಸ್ವಲ್ಪ ಈ ಥರ ತೆಗೆದು ಅದಕ್ಕೆ ಹಾಕಿ ಮಧ್ಯ ಈ ಥರ ನಾವು ಮಧ್ಯ ಇಟ್ಕೊಂಡು ಅದನ್ನು ಹಾಕಿ ಈ ಥರ ಎಳೆದ್ರೆ ಈ ಥರ ಮಣಿ ಅನ್ನೋದು ಆ ಸೀರೆಯಲ್ಲಿರೋ ದಾರಕ್ಕೆ ಹೋಗುತ್ತೆ. ಆವಾಗ ಎರಡು ಮಣಿ ಹತ್ತಿಸಿ ಎರಡನ್ನೂ ಸೇರಿಸಿ ಗಂಟು ಮಾಡ್ಕೋಬೇಕು. ಆ ಥರ ಈ ಹಿಂದಿನ ವೀಡಿಯೋಗಳಲ್ಲೆಲ್ಲ ಡೀಟೇಲಾಗಿ ನಿಮಗೆ ಕುಚ್ಚು ಕಟ್ಟೋದು ತೋರಿಸಿದ್ದೀನಿ. ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ಮೇಲ್ಮೇಲೇ ತೋರಿಸ್ತಾ ಇದ್ದೀನಿ. ಇನ್ನೂ ಡೀಟೇಲಾಗಿ ಬೇಕು ಅಂದರೆ ಕಾಮೆಂಟ್ ಮಾಡಿ ಹೇಳಿ, ನಾನು ತೋರಿಸ್ತೀನಿ. ಇಲ್ಲ ನನ್ನ ಚಾನಲಲ್ಲೇ ಹಿಂದಿನ ವೀಡಿಯೋಗಳಲ್ಲಿ ಎಲ್ಲ ಇದೆ, ಪ್ಲೈನು ಸ್ಯಾರಿ ಬೇಬಿ ಕುಚ್ಚು ಅಂತ ಹೇಳಿಬಿಟ್ಟು ಇದೆ, ಹೋಗಿ ನೀವು ನೋಡ್ಬೋದು. ಇದರಲ್ಲೂ ಗೊತ್ತಾಗತ್ತೆ ಸ್ವಲ್ಪ ಟಚ್ ಇರೋವರೆಗೆ ಎಲ್ಲನೂ ಈ ಥರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೌದು, ಅಲ್ಲೇ ಇನ್ನು ಮೇಲ್ಗಡೆ ಅಂದರೆ ಇನ್ನು ನಮ್ಮ ಯಜಮಾನ್ರು ಎಲ್ಲ ಇದ್ರಲ್ವಾ, ಇನ್ನು ಅಲ್ಲೇ ಹಾಕ್ಕೊಂಡ್ರೆ ಅವರು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಳಗಡೆನೇ ಕಟ್ತಾ ಇದ್ದೀನಿ. ಕೆಳಗಡೆ ಸೋಫಾದಲ್ಲಿ ಹಾಕ್ಕೊಂಡು ಕಟ್ತಾ ಇದ್ದೀನಿ. ಇನ್ನು ಅವರು ಬೇಗ ಬಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಕಟ್ತಾ ಇದ್ದೀನಿ. ಮತ್ತು ಅವರು ಬಂದಿದ್ದು ಸಾಯಂಕಾಲ 5 ಗಂಟೆಗೆ ಬಂದರು. ನಾನು ಬೇಗ ಇನ್ನು ಬಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಬೆಳೆ ಅರ್ಜೆಂಟಲ್ಲಿ ಊಟನೂ ಇನ್ನು ತಿಂದಿರಾ ನಾನು ಕುಚ್ಚನ್ನ ಕಟ್ತಾ ಇದ್ದೆ. ಮತ್ತು ಅದು ಅವ್ರು ನೋಡಿದ್ರೆ ಮತ್ತೆ ಇದು ಭಾನುವಾರ, ಭಾನುವಾರನೇ ತೊಗೊಂಡು ಹೊತ್ತೋದ್ರು. ಸೋಮವಾರ ಐಬ್ರೋಗೆ ಮಾಡಿಸ್ಕೊಳಕ್ಕೆ ಬಂದರು. ಅವಾಗ ಕೇಳಿದ್ರೆ ಅವಾಗಲೂ ಮನೆಯಲ್ಲೇ ಇದೆ, ಅವರು ಯಾರು ಬರಲಿಲ್ಲ, ಮನೆಯಲ್ಲೇ ಇದೆ, ಕೊಟ್ಟು ಕಳಿಸ್ಲಿಲ್ಲ, ನಾವು ನಾಳೆ ಹೋದಾಗ ತಗೊಂಡು ಹೋಗ್ತೀವಿ ಮದುವೆಗೆ ಹೋದಾಗ ಅಂತ ಹೇಳಿ ಹೇಳಿದರು. ಅಷ್ಟು ಅರ್ಜೆಂಟ್ ಮಾಡಿ ನನಗೆ ಇಲ್ಲ ಇದು ಮಾಡಿಸಿ ಕೊಟ್ಟು ಅವ್ರು ಮತ್ತೆ ಲೇಟಾಗಿ ತೊಗೊಂಡು ಹೋಗಿದ್ದಾರೆ. ಆ ಥರ ಆಯಿತು. ಓಕೆ, ಹೆಂಗೂ ಕಟ್ಕೊಟ್ಬಿಟ್ವಲ್ಲ ನೋಡಿ, ಇಲ್ಲಿ ಬಂದುಬಿಟ್ಟು ನೋಡಿ ಈ ಥರ ಎಲ್ಲನೂ ಬೀಡ್ಸ್ನ ಮಣಿನ ಹತ್ತಿಸ್ಕೋಬೇಕು. ಈ ಥರ ಹತ್ತಿಸ್ಕೊಂಡು ಎಲ್ಲ ಒಂದೇ ಸಮ ಬಂದಿದೆಯಲ್ಲ. ಇವಾಗ ಜರಿ ದಾರ ಇಟ್ಕೊಂಡಿದ್ದೀನಿ, ಹಾಗೆ ನಾನು ಸುತ್ತಿ ಇಟ್ಕೊಂಡಿದ್ದಂಥ ದಾರನ ತಗೊಂಡು ಈ ಥರ ಒಂದು ಬುಕ್ನ ತಗೊಂಡು ಮೆಜರ್ಮೆಂಟ್ನ ತಗೊತಾ ಇದ್ದೀನಿ. ಅಲ್ಲಿ ಮೆಜರ್ಮೆಂಟ್ನ ತಗೊಂಡಾದ್ಮೇಲೆ ಈ ಥರ ಕಟ್ ಮಾಡಿಕೊಂಡು ಅದು ಬಂದುಬಿಟ್ಟು 8 ಪೀಸ್ ಆಗುತ್ತೆ. ಇವಾಗ ನಾನು ಬುಕ್ಕಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡಿರೋದು 8 ಪೀಸ್ ಆಗುತ್ತೆ ನೋಡಿ. ಈ ಥರ ಎಲ್ಲನೂ ಅರ್ಧ ಮಾಡಿ ನೋಡಿ ಈ ಥರ ಇಡ್ತಾ ಇದ್ದೀನಿ. ಇವಾಗ ಅದು 8 ಕುಚ್ಚಿಗೆ ಆಗತ್ತೆ. ಆ ಥರ ಮತ್ತೆ ಇನ್ನೊಂದು ದಾರನ ಈ ಥರ ದಾರನ ಹಿಡ್ಕೊಂಡು ಆ ತುದಿ ಈ ತುರಿ ಗಂಟು ಮಾಡಿಕೊಂಡು ಈ ಥರ ಮಧ್ಯದಲ್ಲಿರೋದನ್ನ ಈ ಥರ ಇಟ್ಟು ನೋಡಿ ಈ ಥರ ಓಪನ್ ಮಾಡಿ ಇಡಬೇಕು. ಮತ್ತು ನಾವು ಕುಚ್ಚನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ದಾರನ, ಅದನ್ನು ಈ ಥರ ಅದನ್ನು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಅದನ್ನು ಅಷ್ಟೇ ನಾವು ಮಧ್ಯದಲ್ಲಿ ಆ ದಾರದ ಮಧ್ಯದಲ್ಲಿ ಇಟ್ಟು ಈ ಥರ ಹೇಳಿದ್ರೆ ನೋಡಿ ಈ ಥರ ಬಂದಿದೆ, ರೆಡಿ ಆಯಿತು. ಇವಾಗ ನಾವು ಜರಿ ದಾರದಲ್ಲಿ ಅದನ್ನು ಚೆನ್ನಾಗಿ ಗಂಟು ಮಾಡಬೇಕು. ಗಂಟು ಮಾಡೋದು ನೋಡಿಕೊಂಡು ಗಂಟು ಮಾಡಬೇಕು, ಇಲ್ಲ ಅಂದರೆ ಅದು ಬಿಚ್ಚೋಗತ್ತೆ. ಬಿಚ್ಚೋದ್ರೆ ವೇಸ್ಟ್ ಆಗುತ್ತೆ, ದಾರ ಎಲ್ಲ ಬಂದುಬಿಡುತ್ತಲ್ಲ. ಇದು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಗಂಟು ಮಾಡ್ಕೊಳ್ಳಿ. ಈ ಥರ ಹಾಕಿದ್ದೀನಿ ನೋಡಿ, ಎಲ್ಲವನ್ನು ಕಟ್ಟಿದ್ದಾದಮೇಲೆ ಈ ಥರ ಬಂದಿದೆ. ಹೇಳ್ದಲ್ವಾ ಸ್ವಲ್ಪ ಅರ್ಜೆಂಟಲ್ಲಿ ಬೇಗ ಬೇಗನೆ ಮೇಲ್ಮೇಲೆ ವಿಡಿಯೋ ಮಾಡಿದ್ದೀನಿ. ಇನ್ನೂ ಡೀಟೇಲಾಗಿ ಬೇಕು ಅಂದರೆ ಹೇಳಿ, ನಾನು ವಿಡಿಯೋನ ನೆಕ್ಸ್ಟ್ ವಿಡಿಯೋನ ಮಾಡಿ ಹಾಕ್ತೀನಿ ನಿಮಗೆ ಬೇಕಾದರೆ. ನೋಡಿ ಈ ಥರ ಬಂದಿದೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಸಿಂಪಲ್ಲೇ ಅನಿಸ್ಬೋದು ಆದರೂ ನೋಡೋಕೆ ಚೆನ್ನಾಗಿರುತ್ತೆ. ನನಗೆ ಈ ಥರ ಕುಚ್ಚೆ ಇಷ್ಟ, ಕ್ರೋಶ ಅದು ಇದು. ಹಾಯ್ ಫ್ರೆಂಡ್, ಈ ಥರನೇ ಇಷ್ಟ. ಇವತ್ತು ಬಂದುಬಿಟ್ಟು ಭಾನುವಾರ ನೋಡಿ, ಇವಾಗ ಮಧ್ಯಾಹ್ನ 12:30 ಆ ಥರ ಆಗ್ತಾಯಿದೆ. 2:30 ಆ ಥರ ಆಗ್ತಾಯಿದೆ. ಇಷ್ಟೊತ್ತು ಕುಚ್ಚು ಇದನ್ನೇನೋ ಬೆಳಗ್ಗೆ ಬೀಡ್ಸ್ನ ಸ್ಟಿಚ್ ಮಾಡಿಬಿಟ್ಟೆ ನೋಡಿ. ಬೀಡ್ಸ್ನ ಎಲ್ಲನೂ ಸ್ಟಿಚ್ ಮಾಡಿದ್ದೀನಿ. ಇದೇನೋ ರೆಡಿ ಆಯಿತು ಬೆಳಗ್ಗೆ. ಅವರು ಬೆಳಗ್ಗೆ ಬಂದಿದ್ದರು 9:00 ಆ ಥರ, ಎಲ್ಲ ಕೊಟ್ಟು ಕಳಿಸ್ಬೇಕು ಕೊಡ್ತೀರಾ ಅಂತ ಹೇಳಿಬಿಟ್ಟು. ಮತ್ತೆ ಬರೋಕ್ರಿ ಅಂತ ಹೇಳಿದೆ, ಮತ್ತೆ ಅವ್ರು ಬರಲೇ ಇಲ್ಲ. ನೋಡಿ ಕುಚ್ಚು ಎಲ್ಲ ಈ ಥರ ಕಟ್ಟಿದ್ದೀನಿ, ಸಿಂಪಲ್ ಆಗಿನೇ ಕಟ್ಟಿದ್ದೀನಿ. ನಿಮಗೂ ತೋರಿಸಿದ್ದೀನಿ, ಇದನ್ನ ಹಿಂದ್ರ ವೀಡಿಯೋಗಳಲ್ಲೂ ಇದೆ, ಬೇಕಿದ್ರೆ ಹೋಗಿ ಸರ್ಚ್ ಮಾಡಿ ನೋಡ್ಬೋದು. ಈಸಿಯಾಗಿ ಹೊಲಿಬೋದು, ಆದರೂ ಗ್ರ್ಯಾಂಡ್ ಆಗಿನೂ ಕಾಣುತ್ತೆ, ಚೆನ್ನಾಗೂ ಕಾಣುತ್ತೆ, ಸಿಂಪಲ್ ಆದ್ರೂ ಚೆನ್ನಾಗಿ ಕಾಣುತ್ತೆ. ಆ ಥರ ನೋಡಿ ಸ್ಯಾರಿ ಈ ಕಲರು, ಇದು ಫಲ್ಲು ಈ ಥರ ಇದೆ ನೋಡಿ. ಇದು ಬ್ಲೌಸು ಆ್ಯಂಡ್ ಇದು ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಇನ್ನು ಎಲ್ಲ ಫಿನಿಶ್ ಆಯಿತು, ರೆಡಿ ಆಯಿತು. ನಾ ಈ ಕುಚ್ಚು ಕಟ್ಕೊಂಡಿರೋ ಅಷ್ಟೊಳಗಡೆ
ಬ್ಲೌಸಸ್ನೇ ಚೆನ್ನಾಗಿ ಹೊಲ್ದು ಬಿಡ್ಬೋದು ಬೇಗ. ಕುಚ್ಚು ಕಟ್ಟೋದೋದ್ರೆ ಲೇಟ್ ಆಗಿಬಿಡತ್ತೆ. ಆ ಥರ ನಮ್ಮ ಅಕ್ಕನೂ ಹಾಗೇ ಹೇಳೋದು, ಯಾರು ಕುಚ್ಚು ಕಟ್ಕೊಂಡಿರೋದು, ಕುಚ್ಚು ಕಟ್ಟೋ ಬದಲು ಒಂದು ಎರಡು ಮೂರು ಬ್ಲೌಸ್ನೇ ಹೊಲ್ದು ಬಿಡ್ಬೋದು ಅಂತ ಹೇಳ್ತಾರೆ. ಆ ಥರ ಇವತ್ತು ನನಗೂ ಹಾಗೆ ಅನ್ನಿಸ್ತು. ಇವತ್ತು ಸಂಡೇ ಅಲ್ವಾ, ಇನ್ನೂ ಇವರು ಇರ್ತಾರೆ, ಮಕ್ಕಳು ಎಲ್ಲನೂ ಇರ್ತಾರೆ, ಅವ್ರಿಗೂ ಊಟ ಅದು ಇದು ಅಂತ ಆ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಮಾಡ್ಕೊಂಡು ಮಾಡಿಕೊಂಡು ಈ ಥರ ಲೇಟ್ ಆಗೋಯಿತು. ನೋಡಿ ಚೆನ್ನಾಗಿ ಬಂದಿದೆ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ನೋಡಿ ತೋರಿಸ್ತೀನಿ ನೋಡಿ, ಸಿಂಪಲ್ ಆದ್ರೂ ಚೆನ್ನಾಗಿ ಕಾಣತ್ತೆ ನೋಡಿ. ಇದು ಈ ಥರ ಇನ್ನು ಅವ್ರಿಗೆ ಬಂದರೆ ಕೊಟ್ಟು ಕಳಿಸೋದೆ. ಇನ್ನು ಅವ್ರಿಗೆ ಬಂದ್ಬಿಟ್ಟು ಇನ್ನು ಟ್ಯೂಸ್ಡೇನೇನೋ ಬೇಕಾಗಿದ್ದಿದ್ದು ಅಂತ ಹೇಳಿದ್ದು, ಆದರೂ ಇವತ್ತು ಕೊಡಿ ಅಂತ ಹೇಳಿದ್ದು. ಮದುವೆ ಇರೋದು ಟ್ಯೂಸ್ಡೇ, ವೆಡ್ನಸ್ಡೇ. ಆ ಥರ ರೆಡಿ ಮಾಡಿದ್ದೀನಿ, ಇವಾಗ ಅವ್ರಿಗೆ ಫೋನ್ ಮಾಡಿ ಹೇಳಬೇಕು. ಇವತ್ತು ಬಂದುಬಿಟ್ಟು ಚಿಕನ್ ಸಾಂಬಾರನ್ನ ತೋರಿಸ್ದೆ ಅಲ್ವಾ, ಚಿಕನ್ನು ಹಾಗೆ ಇದಕ್ಕಿಂತ ಬೇಳೆ ಸಾಂಬಾರನ್ನ ತೋರಿಸ್ದೆ. ಅದು ರೆಸಿಪಿನೂ ಶೇರ್ ಮಾಡಿದ್ದೀನಲ್ವಾ, ಅದೇ ಮಾಡಿದ್ದಿದ್ದು ಸಂಡೇ ಇವತ್ತು. ಆ ರೆಸಿಪಿ ನಿಮಗೂ ಒಂದ್ಸಲ ತೋರಿಸ್ದಂಗು ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ. ಮುದ್ದೆ ಮಾಡಿದ್ದೆ, ಅದಕ್ಕೆ ಮಕ್ಕಳು ಅವರು ಎಲ್ಲ ತಿಂದು ಹೋದರು, ನಾನಿನ್ನು ತಿಂದಿಲ್ಲ. ಹಾಗೆ ಇನ್ನು ಮಧ್ಯಾಹ್ನ ಇವಾಗ ಏನಾದರೂ ರೈಸ್ಗೆ ಇಡಬೇಕು, ಅವರು ಏನಾದರೂ ಬಂದರೆ ಎಲ್ಲ ಮಕ್ಕಳು ಇರ್ತಾರಲ್ಲ ಅವರು ತಿನ್ನಬೇಕು ಅಂತ ಇದು ರೆಡಿ ಮಾಡಿದ್ದೀನಿ. ಇನ್ನು ಈ ಬ್ಲೌಸಸ್ ಏನೋ ಹಾಗೆ ಇದ್ದಾವೆ, ನಾನು ತೋರಿಸ್ದೆ ಅಲ್ವಾ ರಾತ್ರಿ ಕಟ್ ಮಾಡಿಟ್ಟೆ ಅಂತ. ಪಾಪ ಇದನ್ನಾದರೂ ರೆಡಿ ಮಾಡಿಡಬೇಕು, ಇನ್ನು ನಾಳೆ ಬಂದರೆ ಮತ್ತೆ ಕಷ್ಟ ಆಗತ್ತಲ್ವಾ. ಇವತ್ತೇ ಬೇಕು ಅಂದರೂ ಇನ್ನು ನಾಳೆನೂ ಒಲಿದೆ ಇದ್ದರೆ ಮತ್ತೆ ಬೈಕೊಂತಾರೆ. ಅದಕ್ಕೆ ನೋಡಿ ಮತ್ತೆ ಇದರ ಆನ್ಲೈನಲ್ಲಿ ನಾನು ಇಂಡಿಗೋ ಪೌಡ್ರನ್ನ ತರಿಸಿದೆ, ಹೇಗಿರುತ್ತೆ ಏನೋ ಅಂತ ನೋಡಬೇಕು. ನ್ಯಾಚುರಲ್ ಹೇರ್ ಡೇ ಅಂತೆ ಇಂಡಿಗೋ ಕಲ್ಲರು ಅಂದರೆ, ಅದು ಕಲ್ಲರ ಪೌಡ್ರ ಏನೂ ಗೊತ್ತಿಲ್ಲ ನೋಡಿ. ಇಂಡಿಗೋ ಪೌಡರ್ ಅಂತಿದೆ, ನ್ಯಾಚುರಲ್ ಹೇರ್ ಡೇ ಅಂತ ಐತೆ. ಅಂದರೆ ಅದು ಬ್ಲಾಕ್ ಬರುತ್ತಾ ಏನೋ ಗೊತ್ತಿಲ್ಲ, ಆ ಥರ ಇದೆ. ಇದೇ ಫಸ್ಟ್ ಟೈಮು ನೋಡಿದೆ, ಆಗಲಿ ಟ್ರೈ ಮಾಡೋಣ ಒಂದ್ಸಲಿ ಅಂತ ತರಿಸಿದ್ದೀನಿ. ಹಾಕ್ಕೊಂಡ್ಮೇಲೆ ನಿಮಗೆ ಹೇಳ್ತೀನಿ ಯಾವ ಥರ ಏನು ಅಂತ. ಇದು ಅಂದರೆ ಆನ್ಲೈನ್ ಪೇಮೆಂಟೇ ಮಾಡಿಬಿಟ್ಟಿರೋದಕ್ಕೆ 99 ರುಪೀಸ್ ಏನೋ ಬಿದ್ದಿದೆ ಅದು, ಇಲ್ಲ ಅಂದರೆ ಹತ್ರ ಹತ್ರ 200 ಆ ಥರ ಆಗುತ್ತೆ. ಆನ್ಲೈನ್ ಪೇಮೆಂಟ್ ಮಾಡಿರೋದಕ್ಕೆ ಆ ಥರ ಬಿತ್ತು. ನೋಡಬೇಕು ಯಾವ ಥರ ರಿಸಲ್ಟ್ ಯಾವ ಥರ ಬರುತ್ತೆ ಏನು ಅಂತ. ಇದ್ರ ಮೇಲೆ ನೋಡಿ 399 ರುಪೀಸ್ ಇದೆ ಇದ್ರ ಮೇಲೆ, ಅದು ನನಗೆ 99 ರುಪೀಸ್ಗೆ ಬಂತು. ಆನ್ಲೈನು ಅವರೊಂದು ಹಾಕಿರ್ತಾರೆ ನಮಗೊಂದು ಕೊಡ್ತಾರಲ್ವ, ಹಾಕಿ ನೋಡೋಣ ಯಾವ ಥರ ಇರುತ್ತೆ ಅಂತ. ನಾಳೆ ಮಂಡೇ ಅಲ್ವಾ, ನಾಳೆ ತಲೆ ಸ್ನಾನ ಮಾಡ್ತೀವಲ್ವ, ಆವಾಗ ಹಾಕ್ಕೊಂಡು ನೋಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.